ಆಧ್ಯಾತ್ಮಿಕ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಗಣಪತಿ ಗಾಯತ್ರಿ ಮಂತ್ರ ಬಗ್ಗೆ ನೋಡೋಣ. ಈ ಗಣಪತಿ ಗಾಯತ್ರಿ ಮಂತ್ರ ಬಂದು ನಿಮಗೆ ಯಾವ ಕೆಲಸ ಮಾಡಿದ್ರು ಫೇಲರ್ ಆಗ್ತಾ ಇದೆ, ನಾನು ಏನ್ ಮಾಡಿದ್ರು ಸಕ್ಸಸ್ ಆಗಲ್ಲ ಅಂತ ಅನ್ನೋರು, ಕಾರ್ಯಸಿದ್ಧಿಗಿರ್ಬೋದು ಮತ್ತು ಮಕ್ಕಳು ಎಜುಕೇಶನ್ಗೂ ಇರ್ಬೋದು, ಸರಿ ಓದದೇ ಇರೋ ಮಕ್ಕಳಿಗಾಗ್ಲಿ ಮತ್ತು ಕಾರ್ಯಸಿದ್ಧಿ ಆಗದೆ ಇರೋರಾಗಿದ್ರು ಇದನ್ನ ಹೇಳ್ಕೊತಾ ಬಂದ್ರೆ ನಿಮ್ಗೆ ಅತಿ ಶೀಘ್ರದಲ್ಲಿ ರಿಸಲ್ಟ್ ಅನ್ನು ಕಾಣ್ಬೋದು. ಮತ್ತು ಈ ವಿಧಾನ ಮಾಡಬೇಕು ಅಂತ ಅನ್ಕೊಳ್ಳೋರು ಗಣಪತಿ ನಿಂತಿರೋ ತರ ಒಂದು ಫೋಟೋನ ತಗೋಬೇಕು. ತಗೊಂಡು ಅವರಿಗೆ ಒಂದು ಗರಿಕೆ ಹುಲ್ಲು ಅಥವಾ ಎಕ್ಕದ ಗಿಡದ ಹೂವು ನೈವೇದ್ಯಕ್ಕೆ ಹಾಲನ್ನು ಇಟ್ಟು ಡೈಲಿ ಡೈಲಿ ಇದನ್ನ ಹೇಳ್ಕೊತಾ ಬರ್ಬೋದು. ಬಟ್ ಇದು ತುಂಬಾ ಪವರ್ಫುಲ್ ಪ್ರೊಸೀಜರು. ಈಗ ನಿಮಗೆ ಮಂತ್ರ: ಓಂ ದಂತ ಪುರುಷಾಯ ವಿದ್ಮಹೇ ವಕ್ರತುಂಡಾಯ ತೀಮಹೇ ತನ್ನೋ ಪ್ರಚೋದಯಾದ. ಈ ಮಂತ್ರವನ್ನು 108 ಮೇಲೇನು ಹೇಳ್ಬೋದು ಅಥವಾ 27 ಬಾರಿನೂ ಹೇಳ್ಕೊತಾ ಬರ್ಬೋದು. ನೀವು ಇದು ಮಾಡ್ತಾ ಮಾಡ್ತಾ ನಿಮಗೆ 41 ದಿನ ಅಥವಾ 27 ದಿನದಲ್ಲೆಲ್ಲ ನಿಮಗೆ ಚೇಂಜಸ್ ಅನ್ನು ನೀವು ಕಾಣ್ಬೋದು. ಇದೇ ರೀತಿಯ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.